السلام عليكم ورحمة الله وبركاته أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد नीने सकलाधीशरीश्वर नीने सकल दक्ष चैतन्य नीने लोकोत्पत्ति विल स्थान कर्तविल नीनुड़िया जगविल युगविल वेन खिल स्वररिल नररिल वेनविल एकात्म रूपदे सलहु नम ननवर्थ प्रिय बंधु इंदिना कार्यक्रम नूरा वर्षद संघटना स्थापने श्री दीनदार चन्न बसवेश्वर प्रतिष्ठा ಮತ್ತು ಅವರು ದೇವರ ಪ್ರಣಯ ಆಗಿದ್ದು ಇದು 100 ವರ್ಷ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ನಾವು ಮಾಡುತ್ತಾ ಇದ್ದೇವೆ ದೀನದಾರ ಚನ್ನಬಸವೇಶ್ವರ ಅಂದ್ರೆ ಬಹುಶಃ ಜನರಿಗೆ ವಿಶೇಷವಾಗಿ ಲಿಂಗಾಯತ ಸಮಾಜದವರಿಗೆ ದೀನದಾರ ಯಾಕೆ ಹೇಳ್ತಾ ಇದ್ದೆ ಅಂತ ಒಂದು ಚಿಂತನೆ ಬರುತ್ತೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಭವಿಷ್ಯವಾಣಿ ಪ್ರವಾಗಿ 12,000 ಕಾಲಜ್ಞಾನಗಳನ್ನು ಅವರು ಭವಿಷ್ಯವಾಣಿ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಭಾರತದಲ್ಲಿ ಜಾತಿ ಭೇದ ಭಾವನೆ ಅಥವಾ ದ್ವೇಷ ಪರಸ್ಪರದಲ್ಲಿ ಇರತಕ್ಕಂತ ಊಚ ನೀಚತ್ವಗಳನ್ನು ಇದೆಲ್ಲ ಒಡೆದಾಕಿ ಎಲ್ಲ ಮಾನವ ಸಮಾಜಕ್ಕೆ ಒಕ್ಕಟ್ಟೆ ಮಾಡಿದರು 6ನೇ ಶತಮಾನದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಇಡೀ ಜಗತ್ತಿನ ಮಾನವರಿಗೆ ಮಕ್ಕಾ ಪುಣ್ಯಕ್ಷೇತ್ರದಲ್ಲಿ ಒಕ್ಕಟೆ ಮಾಡಿದರು ಇದೇ ರೀತಿಯಾಗಿ ಬಸವಣ್ಣರು ಈ ಭಾರತದಲ್ಲಿ ಎಲ್ಲಾ ಸಮಾಜದವರಿಗೆ ಡೋಹಾರ ಕಕ್ಕಯ್ಯ ಅಂಬೆಗಾಳ ಚೌಡಯ್ಯ ಮಾದ್ರ ಮಾಚಯ್ಯ ಸಿಂಧು ಬಳ್ಳಾಲ್ ಅಲ್ಲ ಮಹಾಪ್ರಭು ಅಕ್ಕ ಮಹಾದೇವಿ ಅಕ್ಕನಾಗಲಿ ಈ ಎಲ್ಲಾ ಶರಣರಿಗೆ ಒಂದೇ ಅನುಭವ ಮಂಟಪದಲ್ಲಿ ನೆರೆಸಿ ಸರ್ವರಿಗೆ ಲೇಸನೆ ಬಯಸುವರು ನಮ್ಮ ಕೂಡಲ ಸಂಗಮ ಶರಣರು ಎಂದು ಹೇಳಿದರು ಆದರೆ ಬಸವಣ್ಣವರು ಯಾವಾಗಲೂ ಜಾತಿ ಭೇದ ಭಾವನೆ ಮಾಡಿಲ್ಲ ಎಲ್ಲವರಿಗೆ ಒಕ್ಕಟೆ ಮಾಡಿದರು ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳಿದರು ಬಸವಣ್ಣವರು ಆದರೆ ಇಂಥ ಕ್ರಾಂತಿ ಬಸವಣ್ಣವರು ಅವರು ತಮ್ಮ ಯುಗದಲ್ಲಿ ಬಿಜ್ಜಳ ರಾಜ್ಯದಲ್ಲಿ ಅವರಿಗೆ ಬಹಳಷ್ಟು ಕಷ್ಟ ಕೊಟ್ಟಿದ್ದರು ಅದಕ್ಕೆ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗಿದ್ರು ಶ್ರೀ ಚನ್ನಬಸವೇಶ್ವರರು ಅವರು ಉಳವಿ ಕ್ಷೇತ್ರದಲ್ಲಿ ಹೋಗಿದ್ರು ಬೇರೆ ಬೇರೆ ಸ್ಥಾನದಲ್ಲಿ ತಮ್ಮ ಜೀವನ ಅಥವಾ ತಮ್ಮ ಜೀವ ಉಳಿಸುವಕ್ಕೋಸ್ಕರವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿದ್ರು ಆವಾಗ ಬಸವಣ್ಣವರು ತನ್ನ ಪರಮಾತ್ಮನ ಧ್ಯಾನ ಮಾಡಿ ಬರುವಕ್ಕಿಂತ ಯುಗದಲ್ಲಿ ಯಾವ ಪ್ರಸ್ತಿ ಬರ್ತಿದೆ 12,000 ಕಾಲಜ್ಞಾನದಲ್ಲಿ ಹೇಳಿದರು ಆ ಕಾಲಜ್ಞಾನದಲ್ಲಿ ವಿಶೇಷವಾಗಿ ಬಸವಣ್ಣರು ಹೇಳ್ತಾ ಇದ್ದಾರೆ ಬಂದೇವು ನಾವು ಆನಂದ ಸಮರಸ್ತರಕ್ಕೆ ಅಂದಿಗೆ 770 ನಾನು 770 ವರ್ಷದ ನಂತರ ಪುನಃ ಈ ಭಾರತದಲ್ಲಿ ಅಥವಾ ಈ ದೇಶದಲ್ಲಿ ನಾವು ಅಥವಾ ಈ ಹೈದರಾಬಾದ್ ಕ್ಷೇತ್ರದಲ್ಲಿ ನಾವು ಬರ್ತೀವಿ ಅಂತ ಹೇಳಿದರು ಅನೇಕ ಕಲಗಳು ಉಂಟಾಗಿ ಹೈದರಾಬಾದ್ ಸಿಥಳವಾದಿತ್ತು ಅದೇ ವೈರತ್ವದಿಂದ ತುರುಕರು ಕೆಂಪ ಜನರನ್ನು ಜಯಿಸಿ ಪುನರಾಜ್ಯ ಪರಿಪಾಲನೆ ಮಾಡುವರು ಅಂತ ಹೇಳಿದರು ಬಸವಣ್ಣವರು ಆದರೆ 800 ವರ್ಷ 770 ವರ್ಷ ನಂತರ ನಾನು ಮತ್ತೆ ಪುನಃ ಬರ್ತೀನಿ ಅಂತ ಬಸವಣ್ಣರು ಹೇಳಿದರು ಆ ಪ್ರಕಾರವಾಗಿ ಬಹಳಷ್ಟು ಕಾಲಜ್ಞಾನ ಇದೆ ಅದರಲ್ಲಿ ಮನುಷ್ಯರ ಸ್ವಾಮಿಯವರು ಹೇಳಿದರು ಹಿಂದೂ ತುರುಕರು ಒಂದಾಗಿ ನಡೆದಾರು ದೀನದಾರ ಚನ್ನ ಬಸವಣ್ಣ ಬರುವಾಗ ಹಿಂದೂ ತುರುಕರು ಒಂದಾಗುವ ಸಮಯದಲ್ಲಿ ದೀನದಾರ ಚನ್ನ ಬಸವಣ್ಣ ಬರ್ತಾರೆ ಅಂತ ಹೇಳಿದರು ಹಿಂದೂ ತುರುಕರು ಒಕ್ಕಟ್ಟು ಯಾವಾಗಾದರೂ ಅಂದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ಮಾಡುವ ಸಮಯದಲ್ಲಿ ಆದರೆ 100 ವರ್ಷ ಮುಂಚೆವಾಗಿ 1924 ಅಥವಾ 23 24 ಮತ್ತು 34 44 47 ದಲೆ 1947ನೇ ನಮ್ಮ ಭಾರತವನ್ನು ಸ್ವಾತಂತ್ರ್ಯ ಆಗಿತ್ತು ಅದೇ ಸಮಯದಲ್ಲಿ ಗುರುಗಳು ನಾನು ಚನ್ನಬಸವೇಶ್ವರನ ಘೋಷಣೆ ಮಾಡಿದರು ಗದಗನಲ್ಲಿ ಅನುಷ್ಠಾನದಲ್ಲಿ ಕುಂತಿದ್ರು ಸಿದ್ದಿಕ್ ದೀನದಾರ್ ಚನ್ನಬಸವ ಯಾಕಂದ್ರೆ ತಾವರು ಸೈಯದ ಮನೆತನದಲ್ಲಿ ಹುಟ್ಟಿ ಬಂದಿದ್ರು ಇದು ಮಾತುಗಳನ್ನು ಬಸವಣ್ಣವರು ಕಾಲಜ್ಞಾನ ಹೇಳಿದ್ದಾರೆ ನಾನು ಮುಸಲ್ಮಾನ ರೂಪನಲ್ಲಿ ಹುಟ್ಟಿ ಬರ್ತೇನೆ ಬಸವಣ್ಣ ಹೇಳಿದರು ಸೈಯದರ ಆತ್ಮದಲ್ಲಿ ಶರಣೋದ್ದೇಶಾಣು ಈತನೇ ವೀರಕ್ತ ವೀರನಾರಾಯಣ ವೀರಗಂಟೆ ಮಡಿವಾಳ ಅನಿಲಜ ಆಕಾಶದ ಗುಡುವಡಿಯ ಊಜರು ಸಹಜರು ಮಾಜಿ ಮಾತಾಡುವರು ನಿಜಬತ್ತಿ ಬೆಳವರು ಸಹಜ ಉಳ್ಳಂತ ಸೈಯದ ಮನೆಯಲ್ಲಿ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳಿದರು ಬಸವಣ್ಣವರು ಸೈಯದರ ಮನೆಯಲ್ಲಿ ಉಣ್ಣಲುಂಟು ಬಾಜಿಗಾರರ ಮಾತು ಭಯರೂಪ ಎಂದಾನು ಕಕ್ಕಯ್ಯನೋ ಪ್ರಸಾದಿ ಅಂತ ಹೇಳಿದರು
ವರೆಗಲ್ಲ ಶರಮಚ್ಚ ಕರಲಿಂಗ ಜಪಮಾಲೆ ಪರಮಾತ್ಮನ ನಿಜಮೆ ಪಿಡ್ಕೊಂಡು ಪರಬ್ರಹ್ಮ ಬಂದ ಮತ್ತೆ ಕೇಳಿ ಕುರಿಗಳಿಗೇನು ತಿಳಿಯದು ಶೋಲಧನ ಪರಶು ಕೊಡಲಿ ಬಿಲ್ಲು ಬಾಣ ಪಿಡ್ಕೊಂಡು ವರ್ಷಭ ಮುದ್ರೆಯನ್ನು ಧರಿಸಿಕೊಂಡು ಶಂಖ ಚಕ್ರ ಗದಾಪಣೆಯನ್ನು ಪಿಡ್ಕೊಂಡು ರಣಕಂಬ ಹೊಳೆದು ಜಗದೊಡನೆ ಅಂತ ಹೇಳಿದ್ರು. ಬಸವಣ್ಣ ಹೇಳ್ತಾ ಇದ್ದಾರೆ ಶಂಖ ಚಕ್ರ ಗದಾಪಣೆ ಬೆನ್ನಿನ ಮೇಲೆ ನಾಗಮುಖ ಚಂದ್ರ ಮೇಲೆ ಹಣೆಯ ಮೇಲೆ ಚಂದ್ರಮುಖ ಚಂದ್ರಶೇಖರ ಚನ್ನ ಬಸವನು ಬಂದು ಜಗತ್ತು ಉದ್ಧಾರ ಮಾಡುವುದ ಪುಣ್ಯ ಪಾಪವ ತೂಗುತ್ತಾನಣ್ಣ ಅಂತ ಬಸವಣ್ಣ ಹೇಳಿದ್ರು. ಅದೇ ಪ್ರಕಾರವಾಗಿ ಸಿದ್ದೀಕ್ ದೀನ್ದಾರ್ ಚನ್ನಬಸವೇಶ್ವರರು ಅವರು ತನ್ನ ಕೈಯಲ್ಲಿ ಕುರಾನ್ ಅಂದ್ರೆ ಹಜರತ್ ಮೊಹಮ್ಮದ್ ಪೈಗಂಬರ ಗ್ರಂಥವನ್ನು ತನ್ನ ಕೈಯಲ್ಲಿ ಹೇಳ್ಕೊಂಡು ಬಂದಿದ್ರು. ಅದು ಮಾತನ್ನು ಬಸವಣ್ಣ ಹೇಳಿದರು, ಕೈಯಲ್ಲಿ ಕುರಾನ್ ಮುಸಾಫ್ ಮೊಲ್ಲಾ ಮೊಹಮ್ಮದ್ ನಬಿ ಸಾಹೇಬ್ ಮುಸಾಫ್ ಹಿಡಿದಂತಾನು ಸಾರಿ ಕೊಲ್ಲಲ್ಲಿ ಬಂದಾನು ಸಾರಿ ಭೂಪತಿಗಳಲ್ಲಿ ಬೇಗ ಹಿಡಿದವನಿಗೆ ಸಕಲದೇವದ ಫಲವುಂಟು ಸಾಹೇಬರ ಆತ್ಮದಲ್ಲಿ ಶರಣುದ್ದೇಶ ನೋಡಿರಣ್ಣ. ಆದರೆ ಈಗ ಈ ಸಂಸ್ಥಾ ಯಾಕಂದ್ರೆ ಹಿಂದೂ ಮುಸಲ್ಮಾನಿಗೆ ಒಕ್ಕಟ್ಟೆ ಮಾಡುವಕ್ಕೋಸ್ಕರವಾಗಿ ನಮ್ಮ ಗುರುಗಳು ಸಿದ್ದೀಕ್ ದೀನ್ದಾರ ಚನ್ನಬಸವ ತಮ್ಮ ಹೆಸರು ಸಿದ್ದೀಕ್ ಸೈಯದ್ ಸಿದ್ದೀಕ್ ಹುಸೇನ್ ಸೈಯದ್ ಮನಂತಲ್ಲಿ ಹುಟ್ಟಿದ್ರು. ಹಜರತ್ ಮೊಹಮ್ಮದ್ ಪೈಗಂಬರ್ ವಂಶಜದವರು ಆದರೆ ತಮ್ಮ ಹೆಸರು ಚನ್ನಬಸವೇಶ್ವರ ಇಟ್ಕೊಂಡಿದ್ರು. ಇದಕ್ಕೋಸ್ಕರವಾಗಿ ಲಿಂಗಾಯತ್ ಸಮಾಜದವರಿಗೆ ಮುಸಲ್ಮಾನವರಿಗೆ ಒಕ್ಕಟ್ಟಿ ಮಾಡಬೇಕು, ಧರ್ಮದಲ್ಲಿ ಭೇದ ಭಾವನೆ ಮಾಡಬಾರ್ದು. ಇದೇ ಭಾವನೆಯಿಂದ ತಮ್ಮ ಇದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ 7 ಫೆಬ್ರವರಿ 1924 ಗದಗ್ನಲ್ಲಿ ಪ್ರಕಟ ಆಗಿ ಶರಣರು ಎಲ್ಲ ಸ್ವಾಮಿಯರಿಗೆ ಎಲ್ಲ ಜಾತಿಯವರಿಗೆ ನೆರೆಸಿ ಅಲ್ಲಿ ಬಹಳ ದೊಡ್ಡ ಸರ್ವಧರ್ಮ ಸಮ್ಮೇಳನ ಮಾಡಿ ಎಲ್ಲರಿಗೆ ಮುಂದೆ ನಮ್ಮ ಗುರುಗಳು ಹೇಳಿದರು, ನಾನೇ ಶ್ರೀ ಚನ್ನಬಸವೇಶ್ವರ ದೀನ್ದಾರ ಚನ್ನಬಸವೇಶ್ವರ ಬಹಳಷ್ಟು ಲಿಂಗಾಯತ ಸ್ವಾಮಿಯರು ತಮ್ಮ ಮೇಲೆ ವಿಶ್ವಾಸ ತಗೊಂಡು ಬಂದಿದ್ದರು. ಗದಗ್ನಲ್ಲಿ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಬೆಳಗಾಂದಲ್ಲಿ ಇದು ಬೇರೆ ಎಲ್ಲ ಕ್ಷೇತ್ರದಲ್ಲಿ ಅವರು ತಮ್ಮ ಚಿನ್ನಗಳನ್ನು ತೋರಿಸಿ ಎಲ್ಲವರಿಗೆ ಬರುವ ಚನ್ನಬಸವೇಶ್ವರ ಬೇರೆ ಇಲ್ಲ, ನಾನೇ ಇದ್ದೀನಿ, ಮುಸಲ್ಮಾನ್ನಲ್ಲಿ ಹುಟ್ಟಿ ಬರ್ತಾನಂತ ಬಸವಣ್ಣವ್ರು ಹೇಳಿದರು. ಯಾಕಂದರೆ 800 ವರ್ಷ ಮುಂಚೆ ಎಲ್ಲ ಕಾಲಜ್ಞಾನಿ ಮುಲ್ಲಾ ಕಲ್ಲ ಕೋಳಿ ಕೂಗಿತ್ತು, ಮುಲ್ಲಾ ಚುರಿ ಆಗಿತ್ತು, ಊರು ಊರಿನಲ್ಲಿ ತಿರುಗಾಡಿ ಈ ಕೊಡೆಕಲ್ ಬಸವೇಶ್ವರ ಕಾಲಜ್ಞಾನ ಭಾಳ ಚೆನ್ನಾಗಿ ಕಾಲಜ್ಞಾನ ಇದೆ ಬಸವಣ್ಣವರು, ಅವ್ರ ಕೊಡೆಕಲ್ ಬಸವೇಶ್ವರ ಅವ್ರ ಹೆಸರು ಏನಂದರೆ ಮೊಹಮ್ಮದ್ ಸರ್ವರ್, ಮುಸಲ್ಮಾನ್ ಮೊಹಮ್ಮದ್ ಸರ್ವರ್ ಅಂತ ಹೇಳ್ತಾ ಇದ್ದಾರೆ. ಲಿಂಗಾಚಾರ್ಯ ಏನು ಹೇಳ್ತಾರ ಕೊಡೆಕ್ ಬಸವೇಶ್ವರ್, ಮತ್ತು ತಿಂತಿಣದಲ್ಲಿ ತಿಂತಿನಿ ಮೌನೇಶ್ವರ್, ಮೌನೇಶ್ವರ್ಯರಿಗೆ ಮುಸಲ್ಮಾನ್ ಏನು ಹೇಳ್ತಾರ ಮೊಯಿನುದ್ದೀನ್, 1,80,500 ಪೈಗಂಬರ್ ಮೊಯಿನುದ್ದೀನ್ ಕಾಶಿಪತಿ ಗಂಗಾ ಹರ ಹರ ಮಹಾದೇವ ಅಂತ ಹೇಳ್ತಾರ. ಯಾರು ಹೇಳ್ತಾರ ಲಿಂಗಾಯತ್ರ ಪತಾರರು, ಅಲ್ಲಿ ಮೌನೇಶ್ವರ ಸ್ವಾಮಿಯರ ಭಕ್ತರು ಹೇಳ್ತಾರ 1,80,000 ಪೀರ್ ಪೈಗಂಬರ್ ಯಾರು ನಂಬ್ತಾರ ಮುಸಲ್ಮಾನರು, ಆದರೆ 1,24,000 ಪೈಗಂಬರವರಿಗೆ ನಂಬೋರು ಹಜರತ್ ಮೊಹಮ್ಮದ್ ಪೈಗಂಬರವರು. ಅವ್ರು ಏನು ಹೇಳಿದ್ರು ಎಲ್ಲ ಅವತಾರ ಪುರುಷರಿಗೆ ಅವ್ರ ಮೇಲೆ ವಿಶ್ವಾಸ ತೊಗೊಂಡು ಬರಬೇಕು, ಎಲ್ಲರಿಗೆ ನಂಬಬೇಕು, ಎಲ್ಲರದು ನಾವು ಅವ್ರದ್ದು ಮಾನ್ಯತೆ ಮಾಡಬೇಕು, ಅವರಿಗೆ ಎಲ್ಲರಿಗೆ ವಿಶ್ವಾಸ ತೊಗೊಂಡು ಬರಬೇಕು, ಎಲ್ಲರ ಮೇಲೆ ನಾವು ಎಲ್ಲರೂ ಒಕ್ಕಟ್ಟಾಗಬೇಕೆಂದು ಬಸವಣ್ಣವರು ಸಾರಿದ ಪ್ರಕಾರವಾಗಿ ನಮ್ಮ ಗುರುಗಳು 1924 ಈ ಚನ್ನಬಸವೇಶ್ವರ ಅಂತ ಘೋಷಣೆ ಮಾಡಿದರು. ದೀನ್ದಾರ ಚನ್ನಬಸವೇಶ್ವರ ಬಹಳಷ್ಟು ಕಾಲಜ್ಞಾನ ಅಥವಾ ಬಹಳಷ್ಟು ಇದು ಚಿಹ್ನೆಗಳನ್ನು ನಮ್ಮಲ್ಲಿ ಪುಸ್ತಕಿದೆ ಸ್ವಾಮಿಯವರಿಗೆ ನಾವು ಕೊಡ್ತೀವಿ, ಜಗದ್ಗುರು ಯಾರು ಮತ್ತು ಚನ್ನಬಸವೇಶ್ವರ ಯಾರು ಇದು ಆಧಾರ ಪ್ರಕಾರವಾಗಿ ಎಲ್ಲ ಗ್ರಂಥದಲ್ಲಿ ಬರೆದಿದೆ. ಆದರೆ ಈಗ ನಾವು ಎಲ್ಲ ಅವಲೋಕನ ಮಾಡಬೇಕು, ನಾವು ವಿಚಾರ ಮಾಡಬೇಕು, ಆದರೆ ಈ ಭಾರತವನ್ನು ಸ್ವರ್ಗ ಆಗುತ್ತದೆ ಮತ್ತು ಈ ಧಾರ್ಮಿಕ ದೇಶ ಭಾರತ, ಈ ಧಾರ್ಮಿಕ ದೇಶದಲ್ಲಿ ನಾವು ಎಲ್ಲರೂ ಒಕ್ಕಟ್ಟಾಗಬೇಕಂದ್ರೆ ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ಪರಮಾತ್ಮ ಒಬ್ಬನೇ ಮತ್ತು ಮಾನವ ಜಾತಿ ಒಕ್ಕಟ್ಟೇ ಇದೆ ಒಂದೇ ಇದೆ ಅನ್ನುವಂಥ ನಾವು ಭಾವಿಸಿ ನಮ್ಮ ಎಲ್ಲರಿಗೆ ನರೆಸಿ ನಾವು ಭೇದ ಭಾವನೆ ಬಿಟ್ಟಿದ್ದರೆ ಎಲ್ಲ ಮನುಷ್ಯರು ಒಕ್ಕಟ್ಟಾಗ್ತೇವೆ ಎಂದು ನಾನು 4 ಮಾತನ್ನು ಮುಗಿಸಿ ನನ್ನ ಈ ಪ್ರವಚನ ಮುಕ್ತಾಯ ಮಾಡ್ತೀನಿ. ವಾಖಿರ್ ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.